ಕೊನೆವರೆಗೂ ಸಹಿತ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ನಿಮ್ಮ ನಾಯಕರು ಈ ಒಂದು ರಾಜ್ಯದ ಬಹುದೊಡ್ಡ ನಾಯಕರು ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ ಮಾತು ಕೇಳಿದಿರಿ. ಇಷ್ಟೆಲ್ಲ ನಾ ಏನ್ ಹೇಳಕ್ ಹೋಗುದಿಲ್ಲ, ಕುಸುಮಾವತಿ ಅಕ್ಕನಿಗೆ ನೀವೆಲ್ಲ ಓಟ್ ಹಾಕಬೇಕು. ಹೆಣ್ಮಗಳು ಏನ್ ಮಾಡ್ತಾಳಂತ ಕೇವಲವಾಗಿ ಕಾಣುವಂತವ್ರಿಗೆ ಹೆಣ್ಮಕ್ಳು ಅಧಿಕಾರ ಮಾಡಬಲ್ರು ಅನ್ನೋದನ್ನ ತೋರಿಸ್ಕೊಡಕ್ ಇದೊಂದು ದೊಡ್ಡ ಅವಕಾಶ ಐತಿ. ಉಮಾಶ್ರೀ ಅವರು ಹೆಂಗ್ ಅಧಿಕಾರ ಮಾಡಿದ್ರು, ಉಮಾಶ್ರೀ ಏನ್ ಅಧಿಕಾರ ಗೊತ್ತಿತ್ತು, ಮಾಡಿದ್ರಲ್ಲ ಮಂತ್ರಿ ಆ ಕೆಲಸ. ಹಿಂಗ ಕುಸುಮಕ್ಕನು ಮಾಡ್ಲಿಕ್ಕೆ ಅವಕಾಶ ಅದ. ಸಾಕಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಾಕಷ್ಟು ಇದೆಲ್ಲ ಹೇಳಿದಾರೆ. ಹೇಳಿದಾರೆ ಇಲ್ವಾ? ಏನೇನು ಕಾರ್ಯಕ್ರಮ ಕೊಟ್ಟಿವೆ ಅಂತ ಹೇಳ್ಯಾರ ನಮ್ ಶೋಭಕ್ಕ. ನಮ್ ಶೋಭಕ್ಕನ್ನ ಕೇಳಿರಣ ಏನಂತಾರ ಶೋಭಕ್ಕ? ಸಿದ್ದರಾಮಯ್ಯನವ್ರಿಗೆ ಅವ್ರ ಶಾಸಕರನ್ನ ಹಿಡ್ಕೊಳಕ್ ಆಗೋವಲ್ತು. ದಯವಿಟ್ಟು ಯಡಿಯೂರಪ್ಪ ಸಿದ್ದರಾಮಯ್ಯನವ್ರೆ ನಿಮ್ಗೆ ಬಂಗಾರದ ಬಳಿ ಹಾಕಬೇಕು. ಬಂಗಾರದ ಬಳಿ ಹೌದಲ್ಲವಾ? ಇದೇನ್ ಕಬ್ಬಿಣದ ಬಳಿ ಹಾಕೊಂಡು ಹೋಗು ಅಂತ ಮಾಜಿ ಮುಖ್ಯಮಂತ್ರಿ ಏನು ಹೋಗೋದ ಜೈಲಿಗೆ ಕಬ್ಬಿಣದ ಬಳಿ ಹಾಕೊಂಡು ಹೋಗೋದು? ಕಬ್ಬಿಣದ ಬಳಿ ಹಾಕೊಂಡ್ ಮತ್ತ ನಮ್ ಟಗರಿನ ಸುದ್ದಿಗಂತೂ ಬರಬೇಡವ. ಏನಾದ್ರೂ ನಮ್ ಟಗರಿನ ಸುದ್ದಿಗೆ ಬಂದೆ ಅಂದ್ರೆ ನಿನಗೆ ಏನ್ ಮಾಡ್ತತಿ ಗುದ್ದು ತತಿ. ಅದ್ರಿಂದ ನೀವೆಲ್ಲರೂ ಸಹಿತ ಹಸ್ತಕ್ಕ ಮತ ದೇಶಕ್ಕೆ ಸಹಿತ ಕುಸುಮಾವನಿಗೆ ಓಟ್ ಹಾಕ್ರಿ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತು ವಿರಾಮ ನೆಟ್ಟಿ ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.